ಮುಂದಿನಲ್ಲಿ ಅಲ್ಲ ಕಣಯ್ಯ, ನಂದೇನೋ ಗುದಿಯ ವಯಸ್ಸು ಗುದ್ದೆ, ನಿಂದು ಗುದ್ದಿಸ್ಕೊಂಡು ಕೆಳಗಡೆ ಬೀಳ ವಯಸ್ಸು. ಅಲ್ಲ ಕಣ್ಣನೇ ಶಿಂಶ ಒಳೆಲ ಇಟ್ ಬಂದಿದ್ದೆ. ಓಹೋ, ನಾನು ಅವನು ಮಾಡ್ಕೊಂಡಿದ್ದೆ, ಅವನ ಅವನ ಅಲ್ಲ ಇವಳು. ಏನ್ ಮಾಡಿ ನಿನ್ನ ವಯಸ್ಸು ಪ್ರಭಾವಲ್ಲ, ನಾದೇನು ಮಾಡಕ್ಕಾಗಲ್ಲ. ಅದು ಸರಿಲ್ಲ ಬನ್ನಿ, ಇಲ್ಲ ಬುದ್ಧಿ ಅಂತ ನನ್ ಬ್ಯಾಟ್ರಿ ಎಲ್ಲ ಫುಲ್ಲು ಡೌನ್ ಆಗೋಯ್ತು. ಡೌನ್ ಆಗಿ ತುಂಬಾ ವರ್ಷಗಳಾಗೋಗದೈತೆ ಬಿಡ್ಲ, ಅದ್ ಯಾಕಂದ್ರೆ ಹೇಳಿ. ಸರಿ ಅಂದ್ರೆ ಇನ್ನೆಲ್ಲಿ ಗುದಿ ಬೇಕಾಗಿತ್ತು? ನೀನ್ ಅಷ್ಟು ಗುದಿ ಬೇಕಿದ್ದಾಗ ಗುದ್ದಿದ್ರೆ ನಿನ್ಗೂ ಈತ ನನ್ಗೂ ಈತ. ಅಷ್ಟು ಗುದಿ ಬೇಕು ಅಂದ್ರೆ ಇದ್ದಿದ್ದ ಸರಿ ಹತ್ತಿದ್ದಲ್ಲಿ ಗುದಿ, ಆಗ ನೋಡು ನನ್ನ ಬ್ಯಾಟ್ರಿಯ ಚಾರ್ಜ. ಅಯ್ಯೋ, ನಾನೇನಾದ್ರು ಹಂಗ್ ಗುದ್ದಿದ್ರೆ ನಿಂದೆಲ್ಲ ಉದ್ರೋಗೋದು. ಅಲ್ಲ ಕಣಯ್ಯ, ನಾನೇನೋ ಸರಿಯಾಗಿ ಗುದಿಯ ಜಾಗದಲ್ಲೇ ಗುದ್ದೆ, ಆದ್ರೆ ನಿನಗೆ ಪವರ್ ಹೊಡಿಲಿಲ್ಲ, ನಿನಗೆ ಶಾಕ್ ಆಗ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಯ್ತದೆ? ಗುದ್ಬಿಡು ನೋಡು, ನನಗೆ ಯಾಕೋ ನೀನ್ ನೋಡಿದ್ರೆ ಅನಿಸ್ತಾ ಐತೆ ಪೂರ್ತಿ ಕೆಟ್ಟೋಗೈತೆ ಕಣಯ್ಯ ನಿಂದು. ಅದೇ ಈ ನಿನ್ ತಲೆ ಅಲ್ಲ ಗುದಿಯ ಗುದ್ಬಿಟ್ಟು ನೀನು ನನಗೆ ಏನೇನೋ ಮಾತಾಡ್ತಾ ಇದೆಯಲ್ಲ. ಮಳ್ಳಿ ಹುಡುಗಿ, ನಾನೇ ಗುದ್ದೆ ನಿನ್ಗೆ, ನೀನೇ ಗುದ್ಬಿಟ್ಟು ನನ್ಗೆ ಹೇಳ್ತೀಯಲ್ಲ. ಹೌದೌದು, ಹಿಂಗೆ ಮುದುಕ್ರು ಮುದುಕ್ರು ಅಂತ ಬಿಟ್ಬಿಟ್ರೆ ಎಲ್ಲ ಮುಗ್ಸೋ ನನ್ ಮಗ ನೀನು. ಅಲ್ಲ ಹೋದ್ವಾರ ಸಂತೆಲಿ ಯಾವ್ದೋ ಒಂದ್ ಹುಡುಗಿ ಕೈ ಹಿಡ್ಕೊಂಡು ಎಳದಿಯಲ್ಲ, ಆ ಹುಡುಗಿ ಯಾಕಯ್ಯೋ ಅಂತ ಕೇಳಿದ ಕೂಡ್ಲೆ, ಇಲ್ಲವ್ವ ನೀನ್ ನೋಡಿದ ಕೂಡ್ಲೆ ನನ್ನ ಮಗಳು ಅಂತ ತಿಳ್ಕೊಂಡೆ ಅಂತ ಉಳ್ತ ಹೊಡೆದ್ಬಿಟ್ಟೆ. ಏನಾಯ್ತು ಲವಣ್ಯ ಗೊತ್ತಿಲ್ಲವಣ್ಯ, ಆಗ ನೀನ್ ಎಲ್ಲಿದ್ದೆ? ಅಲ್ಲೇ ಎದುರುಗಡೆ ಮುಲಾಸಾಬಿ ಹತ್ರ ಮೂಲಂಗಿ ತಗತಾ ಇದ್ದೆ ಕೈಯ. ಅದು ಹೆಂಗಾಯ್ತು ಗೊತ್ತೇ? ಹೆಂಗಾಯ್ತು? ನಾನು ನಿನ್ನ ಅನ್ಬಿಟ್ಟು ಹಿಂಗ ಅನ್ಬಿಟ್ಟೆ, ಒಂದ್ ಸ್ವಲ್ಪ ಮರ್ಯಾದೆ ಹೋಯ್ತು ಅಷ್ಟೇ. ಅಲ್ಲ ಕಣಯ್ಯ, ಎಂತೆಂತವ್ರು ಏನೇನ್ ಮಾಡೋ ದಕ್ಕಸ್ಕತ್ತವ್ರೆ, ನೀನು ಒಂದ್ ಹುಡುಗಿ ಕೈ ಎಳೆದು ಬಿಟ್ಟು ಉಗ್ಗಿಸ್ಕೊಂಡ್ ಬಂದ್ಯಲ್ಲ. ಅವ್ರೆಲ್ಲ ಕಿತ್ತೋ ಜನ ಬಿಡು ಲಾವಣ್ಯ, ಅದು ಆಗಿರ್ಲಿ, ಈಗ ನಂದು ನಿಂದು ಯಾವಾಗ ಏನು? ಅದೇ ಮದ್ವೆ ಮಾತುಕತೆ. ನೀನು ನನ್ನ ಮದ್ವೆ ಐತಿಯ? ಬೇಡ ಬಿಡು, ಮ್ಯಾರೇಜ್ ಮಾಡ್ಕೊಳ್ಳೋಣ. ಅಯ್ಯ ಎರಡು ಒಂದೇ ಕಣ ಹೇಳು. ಅದಂಗಮ್ಮ ಹೇಳು ಒಂದೇ, ಅದು ಅದ್ರಲ್ಲಿ ಹಿಂದುದು ಬೇರೆ ಮುಂದುದು ಬೇರೆ ಇದೆ. ಅದ್ ಹೆಂಗೆ? ಅದ್ ಹೆಂಗೆ ಅಂದ್ರೆ ಹೇಳ್ತೀನಿ ಕೇಳು ಲಾವಣ್ಯ. ಸಾವಿರಾರು ಜನ ಸೇರಿ ಬ್ಯಾಂಡ್ ಬೆದಾಸಿ ತಾಳಿ ಕಟ್ಟಿದ್ರೆ ಅದು ಮುಂದುದು ಮದ್ವೆ ಅಂತಾರೆ. ನಾನು ನೀನು ಓಡೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ತಾಳಿ ಕಟ್ಕೊಂಡ್ಬಿಟ್ರೆ ಅದ ಇಲ್ಲದು ಅಂತಾರೆ. ಲಾವಣ್ಯ ಲಾವಣ್ಯ ನಿಂತ್ಕೊ ಲಾವಣ್ಯ, ಇನ್ನು ಮಾತುಕತೆ ಮುಗ್ದಿಲ್ಲ, ಅಲ್ಲೇ ಹೋಯ್ತೀನಿ ಹೋಯ್ತೀನಿ. ನನ್ ಕಷ್ಟ ಏನು ಅಂತ ಕೇಳ್ತೀಯ? ಏನು ಲಾವಣ್ಯ, ಹೋದ್ವಾರ ಸಂತೆಲಿ 70,000 ಕೊಟ್ಟು ಎಮ್ಮಿ ತಗೊಂಡ್ಬಂದೆ. ಯಾರತ್ರ? ಅದೇ ದಲ್ಲಾಳಿ ನಾಗೇಂದ್ರ ಹತ್ರ. ಇನ್ಯಾರು ಸಿಕ್ಕೇ ಲಾವಣ್ಯ, ಎಮ್ಮೆ ತಗೊಡಕ್ಕೆ? ಅವನು ಹೋದ್ವಾರ ನಮ್ಮ ಊರ್ ಪಟ ನಿಂಗೆ ಏನ್ ಮಾಡ್ದ ಗೊತ್ತೇ? ಅವನು ಎಮ್ಮೆ ತಗೊಡ್ತೀನಿ ಬಾರಿ ಅನ್ಬಿಟ್ಟು ಮಾಗಡಿ ಸಂತೆಗೆ ಹೋಗಿ ಎಮ್ಮೆ ಇಟ್ಕೊಟ್ಟ. ಅದು ಮೂರೇ ದಿವಸ ಕದ್ದು ಹಾಕಿ ಆಮೇಕೇನಾಯ್ತು ಗೊತ್ತೇ? ಈ ಸಡ್ಡು ಚೆಂದು ಅವನು ನನ್ಗೊಂದು ಬೇಕಣೆ ಅಂತ ಕರ್ಕೊ ಹೋಗ್ಬಿಟ್ಟ. ಅವನು ಎಮ್ಮೆ ತಗೊಟ್ಟಿರೋದು ಎಂತ ತಗೊಟ್ಟ ಗೊತ್ತೇ? ಎಲ್ಲ ಕಾರ್ಲತ್ ಕೂತದೆ ಕಾರ್. ಆಮೇಕೆ ನನ್ಗೆ ಏನ್ ಮಾಡ್ದ ಗೊತ್ತೇ? ಅವನು ಏನ್ ಮಾಡ್ದ? ಎಮ್ಮೆ ತಗೊಳ್ತೀನಿ ಬನ್ರಿ ಸಟ್ರಿ ಅಂತ ಕರ್ಕೊ ಹೋಗ್ಬಿಟ್ಟು ಎರಡೇ ದಿವಸ ಅಮೇಕೆ ಮೂರನೇ ದಿವಸಕ್ಕೆ ಹಾಕು ಒಂದೇ ಅಲ್ಲ. ಅವ್ನು ಹಿಡಿಯೋದೆಲ್ಲ ಯಾವ ನಿನ್ಗೆ ನ್ಯಾಯವಾಗಿ ಆಗಿರೋ ಕೊಟ್ಟನು ಎಲ್ಲ ಬರೀ ಗೊಡ್ಡಸ್ಕೊಳ್ಳಿ ಅವ್ನು ಕೊಡ್ತದು ಎಲ್ಲ ಬರೀ. ಅವನ ಮದ್ವೆ ಸಾಯಿಸೋ ಬಿಸ ಹೋಗಿ ಅವನ ಹತ್ರ ಹೋಗಿದ್ದಿರಲ್ಲ. ಹೌದೌದು, ಆ ವಯ್ಯ ಯಾರಿಗ ಬೇಕಾದ್ರೂ ಮೋಸ ಮಾಡ್ಬೋದು, ಆದ್ರೆ ನನಗ್ ಮಾತ್ರ ಮೋಸ ಮಾಡಲ್ಲ. ಆದ್ರೆ ಸ್ವಲ್ಪ ಅಣ್ಣನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಏನ್ ಮಾಡೋದು? ಅದೇ ಮನೆಗ್ ಬಂದು ಮನೆಗೆ ಮನೆಗ್ ಬಂದು ಏನ್ ಮಾಡೋಲ್ಲ ಲಾವಣ್ಯ? ಮನೆಗ್ ಬಂದು ದುಡ್ಡು ಕೇಳ್ತಾರೆ. ಮತ್ತೆ ದುಡ್ಡು ಕೇಳಿದ್ನೆ ಎಷ್ಟು ಕೊಡ್ಬೇಕು?
ಅದೇ ಹೇಳದ್ನಲ್ಲ, ಅರ್ಧಕ್ಕರ್ಧ ಕೊಡ್ಬೇಕು, ಕೊಟ್ರೆ ಚೆನ್ನಾಗಿರ್ತದೆ. ನಾನ್ ಕೊಡ್ತೀನಿ. ಅಯ್ಯೋ, ನನ್ನ ಹತ್ರ ದುಡ್ಡಿದ್ರೆ ಕೊಟ್ಟು ಬಿಸಾಕ್ತಾ ಇದ್ದೆ, ಏನ್ ಮಾಡೋದು, ದುಡ್ಡಿಲ್ವಲ್ಲ. ಮನೆಗೆ ಬಂದು ಏನ್ ಮಾಡೋಣ. ಆಮೇಲೆ ಇನ್ನೊಂದು, ಮನೆಗ್ ಬರ್ತಾನೆ, ಮನೆಗ್ ಬಂದು ಏನೋ ಕೇಳ್ತಾನೆ, ದುಡ್ಡು ಕೊಡ್ತೀಯೋ ಅಥವಾ ಬತ್ತೀಯೋ ಅಂತಾನೆ. ಅದೇ ಉಲ್ಕುಯ್ಯಕ್ಕೆ ಉಲ್ಕುಯ್ಯಕ್ಕೆ ಹೋಗತ್ತಾಗೆ ಉಲ್ಕುಯ್ಯಕ್ಕೆ ಅಂತ ಹೊರಗಿಲ್ದಕ್ ಹೋಗ್ಬಿಟ್ಟಿ. ಯಾಕೆ ಕತ್ ಕೂತ್ಬಿಟ್ಟವಳ್ಳ ಎಷ್ಟ್ ಕೊಡ್ಬೇಕು ಅಂತ ದುಡ್ಡ ಒಂದಿ ನನ್ ಮೂರ್ ಸಾವಿರ ಲವಣ್ಯ ಪ್ರೆಷ್ಟು. ನನ್ ಮಗ ಸರಿ ಇಲ್ಲ, ಬಿಸಾಕ್ಬಿಡು ಅವನ್ಗೆ, ಮಕ್ಕಳ ಬಿಸಾಕ್ಬಿಡು. ನೀವ್ ಎಷ್ಟು ಒಳ್ಳೆಯವರಿದ್ದೀರಾ ಲವಣ್ಯ, ನೀನಾರು ತಿಳ್ಕೊಂಡಲ್ಲ ಒಳ್ಳೆ. ಆ ನನ್ನ ಮಗನ ನಾನು ಉಳಿಸ್ಬಿಟ್ಟು ವಾಸ ನನ್ನ ಮಗ ಅನ್ನ ಅಪ್ಪ ಒಳ್ಳೆನು ಅಂತ ಅಂದೇಳ ಲವಣ್ಯ. ಇದೇ ಖುಷಿಲಿ ನಂದು ಲಾವಣ್ಯ ಒಂದ್ ಕೆಲಸ ಮಾಡು. ಏನು ಇವತ್ ಟೈಮ್ ಸರಿಲ್ಲ ಅಂದ್ರೆ ಅನಿಮ ಮುಗಿಸ್ಕೊಂಡ್ಬಿಡೋಣ. ಯಾವ್ದದು ಅನಿಮ ಅನಿಮಮ್ಮು ಬಾಯಲ್ಲಿ ಅಲ್ಲಿಲ್ಲ ಅಂದ್ರೆ ಅನಿಮಮ್ಮು ಅಂತೆ ಅಲ್ವಾ? ಅಲ್ಲ ಕಡೆಯ, ಮದುವೆ ಮುಂಚೆ ಯಾರಾದ್ರೂ ಅನಿಮೂನ್ ಮಾಡ್ಕೊತಾರ? ಹೊಸ ಪದ್ಧತಿ. ಹೌದಾ? ಹೊಸ ಪದ್ಧತಿ ಇದು. ಹಾಗಾದ್ರೆ ಅನಿಮೂನಿಗೆ ಎಲ್ಲಿಗೆ ಹೋಗುಮ್ಮ? ಮತ್ತೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಮುಗಿಸ್ಕೊಬಿಡೋಣ. ಇಲ್ಲಿ ಸ್ವಲ್ಪ ದೂರದಲ್ಲಿ ಏನದೆ? ಸಿಂಸಾ ನದಿ ಅದೇ. ಅಲ್ಲಿ ಒಂದು ಬಿಡ್ಸ್ ಕಟ್ಟವ್ರೆ, ಬಿಡ್ಸ್ ಕೆಳಗೆ ಒಬ್ಬ ನನ್ನ ಸ್ನೇಹಿತ ಪುಕಾರಿ ಸೀನ ಅನ್ಬಿಟ್ಟು ಮನೆ ಮಾಡವನೆ. ಅವನು ಇವಾಗ ಮೊನ್ನೆ ಮೊನ್ನೆ ಖಾಲಿ ಮಾಡ್ಕೊಂಡ್ ಹೋಗ್ಬಿಟ್ಟ. ಅಲ್ಲಿಗೆ ನಾವ್ ಹೋಗುಮ? ಅಲ್ಲಿ ಒಂದ್ ರಾತ್ರಿ ಕಾಲ ಕಳ್ದ್ಬಿಡೋಣ ಬಿಡು ಲಾವಣ್ಯ. ಹೌದಾ? ಅಲ್ಲಿ ಒಂದ್ ರಾತ್ರಿ ಆದ್ಮೇಲೆ ಇಲ್ಲೇ 4 ಕಿಲೋಮೀಟರ್ ಯಾಂಗಿರಪ್ಪನ ದೇವಸ್ಥಾನ ಅಂತ ಇದೆ, ಬೆಟ್ಟ ಗುಡ್ಡಗಳು ನೋಡ್ಕೊಂಡು ಅಲ್ಲಿ ಒಂದ್ ರಾತ್ರಿ ಕಾಲ ಕಳ್ದೇ ಬಿಡೋಣ ಲಾವಣ್ಯ. ಹೌದಾ? ಅದಕ್ಕೇನಾಯ್ತು, ಮಾಣ್ಯಗ್ ಹೋಗ್ಬಿಟ್ರು. ಇಲ್ಲೇ ಮರ್ಕನಲ್ಲಿ ಡ್ಯಾಮ್ ಇದೆ, ನಾ ಇಬ್ರು ಕೈ ಹಿಡ್ಕೊಂಡು ಒಂದೇ ಸಲ ನೆಗಡ ಅಂದ್ರೆ ಅಲ್ಲಿಗೆ ನಮ್ಮಿಬ್ರದ್ದು ಅನಿಮ ಮುಗಿತಲ್ಲ. ಅಯ್ಯೋಯ್ಯೋಯ್ಯ, ಅಲ್ಲ ಕಣಯ್ಯ, ಒಂದ್ ರೂಪಾಯಿ ಖರ್ಚಿಲ್ದೇನೆ ಅನಿಮನ್ನ ಮುಗಿಸ್ಕೋಬೇಕು ಅಂತ ಹೇಳ್ತಾ ಇದ್ಯಾ? ಈಗ ಹೇಳ್ತೀನಿ ಕೇಳು, ನಿಮ್ಮಂತ ವಯಸ್ಸಾದವರು ಸುಖ ಪಡಬೇಕು ಅಂದ್ರೆ ಹೆಚ್ಚಾಗಿ ಹಣ ಖರ್ಚು ಮಾಡ್ಬೇಕು ಕಣಯ್ಯ. ಲಾವಣ್ಯ ಇನ್ನು ಎಷ್ಟ್ ಖರ್ಚು ಮಾಡಿ ಲಾವಣ್ಯ? ಇವಾಗ ನೀ ಬೆಳಿಗ್ಗೆ ಹೇಳ್ತಂದ್ರೆ ನಿನ್ನ ವಾರಕ್ಕೆ 2 ಜಬರಿ ಕೋಳಿ, ಸಂದೇಹಕ್ಕೆ ಜನರಲ್ ಟಾನಿಕ್ಕು, ವಾರಕ್ಕೆ 2 ಸಲ ಮಟನ್ ಬಿರಿಯಾನಿ, ತಿರ್ಗ ಮನೆ ಕಳ್ಬೇಕಾದ ಅದು ದ್ರಾಕ್ಷಿ ಗೋಡಂಬಿ ಲಾವಣ್ಯ ತಿಂದಿಯಾ? ಇನ್ನೇನ್ ಮಾಡ್ಬೇಕು ಅಲ್ಲ, ಅಲ್ಲಿ ಕಡ್ದಿಯಾ ಅಂತ ಏನ್ ಮಾಡಿ ಲಾವಣ್ಯ? ಅಲ್ಲ ಕಣಯ್ಯ, ನಿನಗ್ ನೀನೇ ಎಲ್ಲ ಖರ್ಚು ಮಾಡ್ಕೋಬಿಟ್ಟು ಅದು ಅಲ್ದೆ ನಿನ್ ಬೇರೆ ವಯಸ್ಸಾಗದೆ ನೀನ್ ಗೊಟಕ್ ಅಂದ್ಬಿಟ್ರೆ ನನಗತಿ ಏನು? ಇನ್ನು ಹೆಂಗಿದ್ದ ನೋಡು, ಗಟ್ಟಿಯಾಗೆ ಇದ್ದೀನಿ. ಏನ್ ಪ್ರಯೋಜನ ಏನು ಕಿಸಿನಾರೆ? ಇನ್ನೇನ್ ಮಾಡುವಂತೀಯ? ಇನ್ನೇನ್ ಮಾಡುವ ಅಂದ್ರೆ ನನ್ನ ಹೆಸರಿಗೆ ಆಮೇಲೆ ಇನ್ನೇನು ಇನ್ನೊಂದೇನ್ ಗೊತ್ತಾ, ನಿನ್ ನಮ್ಕ ಕುತ್ಕೊಬಿಟ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಎತ್ತಬೇಕಾಯ್ತದೆ. ಇನ್ನೇನ್ ಮಾಡ್ಬೇಕು ಅಂತ ಮಾಡಿದಿ? ಅದಕ್ಕೆ ನನ್ನ ಹೆಸರಿಗೆ 5 ಲಕ್ಷ ನಾ ಡೆಪಾಸಿಟ್ ಮಾಡ್ಬಿಡು. ಹಾಗಾದ್ರೆ ಇದೇ ಖುಷಿ ತೇಲಾಡ್ತೀಯ ನೀನು? ಏನ್ ತೇಲಾಡ್ಯಾ? ಏನ್ ಪ್ರಯೋಜನ ಬಂತು? ನಿನ್ ಮಗನ್ ಕಟ್ಕೊಂಡ್ರೆ ಎಷ್ಟೋ ಪ್ರಯೋಜನ ನನಗೆ.